ಸ್ನೇಹಿತರೆ ನಮಸ್ಕಾರ ಕನ್ನಡ ಒನ್ ನ್ಯೂಸ್ನ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ಸ್ವಾಗತ ಅರವತ್ತೇಳನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಒನ್ ನ್ಯೂಸ್ ಚಾನೆಲ್ ನಡೆಸ್ತಾ ಇರುವಂಥ ಸರಣಿ ಸಂದರ್ಶನ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಅತಿಥಿಯಾಗಿದ್ದಾರೆ ಡಾಕ್ಟರ್ ಪಜ್ಜಗೆರೆ ಜಯಪ್ರಕಾಶ್ ಕವಿ ಹೋರಾಟಗಾರ ಸಂಸ್ಕೃತಿ ಚಿಂತಕ ಹಾಗೂ ಬಹಳ ಮುಖ್ಯವಾಗಿ ತೊಂಬತ್ತರ ದಶಕದಲ್ಲೇ ಕರ್ನಾಟಕದ ಅಸ್ಮಿತೆಯನ್ನು ಕುರಿತಂತೆ ಕರ್ನಾಟಕದ ರಾಜಕೀಯ ಐಡೆಂಟಿಟಿಯನ್ನು ಕುರಿತಂತೆ ಕನ್ನಡ ರಾಷ್ಟ್ರೀಯತೆಯ ವಿಚಾರವನ್ನು ಸೈದ್ಧಾಂತೀಕರಿಸಿ ಜನಪ್ರಿಯಗೊಳಿಸಿದವರಲ್ಲಿ ಬಂಜಗರೆ ಜಯಪ್ರಕಾಶ್ ಅವರು ಒಬ್ಬರು ಇವತ್ತು ಅರವತ್ತೇಳನೇ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾಡು ನುಡಿಯ ವಿಚಾರದಲ್ಲಿ ಇದುವರೆಗೂ ನಾವು ಸಾಧಿಸಿರುವಂಥದ್ದೇನು ಮುಂದೆ ಆಗಬೇಕಾಗಿರುವಂಥದ್ದೇನು ಒಟ್ಟಾರೆ ಕರ್ನಾಟಕದ ಇವತ್ತಿನ ವಿದ್ಯಮಾನಗಳು ಇದರ ದೂರಗಾಮಿ ಪರಿಣಾಮಗಳೇನು ಅನ್ನೋದನ್ನು ವಿಶೇಷವಾಗಿ ಚರ್ಚೆ ಮಾಡೋಣಂತೆ ನಮಸ್ಕಾರ ಜಯಪ್ರಕಾಶ್ ಅವರೇ ನಮಸ್ಕಾರ ತಾವು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲೇ ಕನ್ನಡ ರಾಷ್ಟ್ರೀಯತೆಯ ವಿಚಾರವನ್ನು ಮುನ್ನೆಲೆಗೆ ತಂದಂಥವರು ಸಂಘಟಕರಾಗಿದ್ರಿ ಈಗ ಅರವತ್ತೇಳನೇ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭ ಇದು ಕರ್ನಾಟಕದ ಏಕೀಕರಣದೊಂದಿಗೆ ಕನ್ನಡಿಗರ ಆಶೋತ್ತರಗಳು ಕೊನೆಗೊಂಡವೆ ಅಥವಾ ಒಂದು ಹಂತ ಅಂತೇಳಿ ನೀವು ಪರಿಭಾವಿಸ್ತೀರ ಈಗ ಕನ್ನಡ ಏಕೀಕರಣ ಅಥವಾ ಕರ್ನಾಟಕದ ಏಕೀಕರಣ ಅನ್ನುವಂಥದ್ದು ಮೊದಲ ಕನ್ನಡ ಹೋರಾಟಗಾರರ ದೃಷ್ಟಿಕೋನದಲ್ಲೂ ಮತ್ತು ನಾವು ಏನು ಒಂದು ಕನ್ನಡ ಅಸ್ಮಿತೆ ಹೋರಾಟವನ್ನು ಆರಂಭಿಸಿದ್ವಿ ಅದರ ಅಂದಾಜಿನಲ್ಲೂ ಇದು ಮೊದಲ ಹೆಜ್ಜೆ ಮಾತ್ರ ಬೇರೆ ಬೇರೆ ಭಾಗಗಳಲ್ಲಿ ಹಂಚಿ ಹೋಗಿದ್ದಂತಹ ಕನ್ನಡಿಗರು ಆಡಳಿತಾತ್ಮಕವಾಗಿರುವಂತಹ ಹಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು ಅದು ಬ್ರಿಟಿಷ್ ಕಾಲಘಟ್ಟದಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದಂತಹ ವಿಭಜನೆ ಆಗಿತ್ತು ಆದ್ದರಿಂದ ಕೆಲವರು ಮುಂಬೈ ಕರ್ನಾಟಕದಲ್ಲಿ ಕೆಲವರು ಏನು ಮದ್ರಾಸ್ ಕರ್ನಾಟಕದಲ್ಲಿ ಈ ರೀತಿ ಸೇರಿ ಹೋಗಿ ರಾಜ್ಯ ಸಂಸ್ಥಾನಗಳಲ್ಲಿ ಹೋಗಿ ನಮಗೆ ಪರಸ್ಪರವಾಗಿರುವಂತಹ ಆಡಳಿತಾತ್ಮಕ ತೊಡಕಿನಿಂದಾಗಿ ಕನ್ನಡಿಗರೇ ಭಿನ್ನ ಭಿನ್ನವಾಗಿರುವಂತಹ ಪ್ರಾಂತ್ಯಗಳಲ್ಲಿ ತೊಡಲಾಡಬೇಕಾಗಿ ಬಂದಿತ್ತು ಅದನ್ನು ಹೋಗಲಾಡಿಸಬೇಕು ಅಂತ ಹೇಳಿದರೆ ಮೊದಲು ಕನ್ನಡಿಗರು ಒಂದು ಭೌಗೋಳಿಕ ಸೀಮೆಯಾಗಿ ಒಂದು ಘಟಕ ಘಟಕವಾಗಿ ಇರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಅದರಿಂದ ಕನ್ನಡ ಹೋರಾಟಗಾರರು ಏನನ್ನು ಆರಂಭಿಸಿದ್ರು ಒಂದು ಕಾಲದಲ್ಲಿ ಏಕೀಕರಣದ ಹೋರಾಟವನ್ನು ಅದು ಏಕೀಕರಣದೊಂದಿಗೆ ಕೊನೆಗೊಳ್ಳೋದಲ್ಲ ಏಕೀಕರಣದೊಂದಿಗೆ ಆರಂಭಗೊಳ್ಳುವುದಾಗಿತ್ತು ಏಕೀಕರಣ ಅನ್ನೋದು ಒಂದು ಮೊದಲ ಹೆಜ್ಜೆ ಅದರ ಮುಖಾಂತರವಾಗಿ ನಾವು ಭೌಗೋಳಿಕವಾಗಿರುವಂತಹ ಏಕತೆಯನ್ನು ಮಾತ್ರ ನಾವು ಹೊಂದಿದ್ದೀವಿ ಅಂತ ಅನ್ಸುತ್ತೆ ಕರ್ನಾಟಕದ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯ ಚಳವಳಿ ಅದು ತೀವ್ರ ರೂಪದಲ್ಲಿ ನಡೀತಾ ಇರೋವಾಗಲೇ ಏಕೀಕರಣದ ಬೇಡಿಕೆಯು ಸಮಾನಾಂತರವಾಗೇ ಬಂತು ಈಗ ನಾವು ಇದನ್ನು ಕರ್ನಾಟಕತ್ವ ಅನ್ನುವುದು ಭಾರತೀಯತೆ ಅನ್ನುವುದರ ಒಂದು ಭಾಗವಾಗಿಯೇ ಇದೆಯಾ ಇದಕ್ಕೆ ಇದ್ರ ಏನಾದರೂ ಬೇರೆ ವೈಶಿಷ್ಟ್ಯಗಳು ಏನಾದರೂ ಇದೆಯಾ ನಾವು ಕರ್ನಾಟಕತ್ವ ಅನ್ನೋದನ್ನು ಭಾರತೀಯ ಜೊತೆ ಭಾರತೀಯತೆ ಅನ್ನೋದ್ರ ಜೊತೆನಲ್ಲೇ ಸಮೀಕರಿಸ್ಬಿಡಬಹುದಾ ಇದೊಂದು ಭಿನ್ನವಾದ ಎಂಟಿಟಿ ಅಂತೇಳಿ ಅನ್ಕೋಬಹುದಾ ಈಗ ಭಾರತೀಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕೇವಲ ರಾಜಕೀಯವಾಗಿರುವಂತಹ ಒಂದು ಆಯಾಮ ಇರುವಂತಹ ಒಂದು ಅಂಶ ಬ್ರಿಟಿಷ್ ವಿರೋಧಿ ಹೋರಾಟದಲ್ಲಿ ಭಾರತಕ್ಕೆ ಸ್ವತಂತ್ರ ಬೇಕು ಅನ್ನುವಂತಹ ಏನೋ ಒಂದು ಆಶಯ ಹುಟ್ಟಿತು ಜನಸಮೂಹಗಳಲ್ಲಿ ಅದರ ಅಂಗವಾಗಿ ನಾವು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ ಹಾಗಂತ ಹೇಳಿದರೆ ಭಾರತ ಮತ್ತು ಕರ್ನಾಟಕ ಒಂದೇ ಅಂತ ಅಲ್ಲ ಈ ಭಾರತದ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಾದರೂ ಕೂಡ ಕರ್ನಾಟಕದವರು ಕರ್ನಾಟಕದವರಾಗಿ ಆಂಧ್ರದವರು ಆಂಧ್ರದವರಾಗಿ ತಮಿಳ್ನಾಡೋರು ತಮಿಳುನಾಡರಾಗಿ ಕೇರಳದವರು ಕೇರಳದವರಾಗಿಯೇ ಪಾಲ್ಗೊಂಡಿದ್ದು ಯಾಕೆ ಅಂತ ಹೇಳಿದರೆ ಭಾರತ ಅನ್ನುವಂತಹ ಈ ಹೊರ ರಾಜಕೀಯವಾಗಿರುವ ಒಂದು ಆವರಣ ನಮ್ಮನ್ನು ಸುತ್ತುವರಿದೋದಕ್ಕೆ ಒಂದು ರಾಜಕೀಯವಾಗಿರುವಂತಹ ವಿನ್ಯಾಸ ಕೊಡೋದಕ್ಕೆ ಮೊದಲೇ ನಾವು ಸಾಂಸ್ಕೃತಿಕವಾಗಿ ಬರೀ ರಾಜಕೀಯವಾಗಿ ಮಾತ್ರ ಅಲ್ಲ ನಾವು ಸಾಂಸ್ಕೃತಿಕವಾಗಿ ಭಾಷಿಕವಾಗಿ ಆರ್ಥಿಕವಾಗಿ ಒಂದೊಂದು ಘಟಕವಾಗಿ ರೂಪುಗೊಂಡಿದ್ದವು ಅದರಲ್ಲೂ ಕರ್ನಾಟಕ ಅಂತೂ ಬಹಳ ಮುಖ್ಯವಾಗಿ ಒಂದು ಸದೃಢವಾಗಿರುವಂತಹ ಸಾಂಸ್ಕೃತಿಕ ಮತ್ತು ಆರ್ಥಿಕವಾಗಿರುವ ಸಾಮಾಜಿಕವಾಗಿರುವಂತಹ ರಚನೆಯನ್ನು ಹೊಂದಿದ್ದಂಥದ್ದು ಒಂದು ಬಹಳ ಭಾಷಿಕವಾಗಿರುವ ಬಂಧವನ್ನು ಕೂಡ ಹೊಂದಿತ್ತು ಅದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಲಿಖಿತವಾದ ಇತಿಹಾಸ ಇದೆ ಕರ್ನಾಟಕವನ್ನು ಆಳಿರುವಂತಹ ರಾಜವಂಶಗಳು ಕರ್ನಾಟಕದ ಅಕ್ಕಪಕ್ಕದ ಪ್ರದೇಶಗಳನ್ನು ಕೂಡ ಆಳ್ವಿಕೆ ಮಾಡಿರಬಹುದು ಆದರೆ ಬಹಳ ಮುಖ್ಯ ಭೂಮಿಕೆಯಾಗಿ ಅವ್ರಿಗಿದ್ದು ಕರ್ನಾಟಕ ಪ್ರದೇಶ ಆದ್ದರಿಂದ ಇಲ್ಲಿ ಕನ್ನಡದಲ್ಲಿ ಆಡಳಿತ ಮಾಡ್ತಾ ಇದ್ರು ಶಾಸನಗಳನ್ನು ಬರೆಸ್ತಾ ಇದ್ದರು ಇಲ್ಲಿ ಬರುವಂತಹ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕೃತಿಗಳನ್ನು ಪ್ರೋತ್ಸಾಹ ಪ್ರೋತ್ಸಾಹಿಸ್ತಾ ಇದ್ರು ಆದ್ದರಿಂದ ನಾವು ಕನ್ನಡಿಗರು ಅನ್ನುವಂತಹ ಭಾವನಾತ್ಮಕ ನೆಲೆಗಟ್ಟಿನಲ್ಲಿ ಒಂದಾಗೋದಕ್ಕೆ ಶುರು ಮಾಡಿ ಹಲವು ನೂರು ವರ್ಷಗಳು ಕಳೆದಿದ್ದರೆ ಭಾರತೀಯರು ಅನ್ನುವಂತಹ ಒಂದು ನೆಲೆಗಟ್ಟಿನಲ್ಲಿ ಒಂದಾಗೋದಕ್ಕೆ ಶುರುವಾಗಿರುವಂಥದ್ದು ಒಂದು ಇನ್ನೂರು ವರ್ಷಗಳ ಒಂದು ಇದಿರಬಹುದು ನಮಗೆ ಅದರಿಂದ ಕರ್ನಾಟಕ ಅನ್ನುವುದು ಮೂಲ ಘಟಕ ಇದನ್ನು ನಾವು ಭಾರತೀಯತೆಯ ಅಂತಸತ್ವದೊಳಗಡೆ ಒಳಗೊಳ್ಳಿಸಬಹುದು ಯಾಕಂದರೆ ಒಂದು ಹೊರ ಆವರಣ ರಾಜಕೀಯವಾಗಿ ಬೇಕು ವಿದೇಶಗಳೊಂದಿಗೆ ನಮ್ಮ ಒಡನಾಟಕ್ಕೆ ಮತ್ತು ಭಾರತಕ್ಕೆ ಅದರದೇ ಆಗಿರುವಂತಹ ಹಿನ್ನೆಲೆಯಲ್ಲಿ ಬ್ರಿಟಿಷ್ ವಿರೋಧಿ ಹೋರಾಟದಲ್ಲಿ ಒಂದು ಅಸ್ಮಿತೆ ಅದು ಕೂಡ ಕೂಡ್ಕೊಳ್ತಾ ಬಂತಾದ್ರಿಂದ ನಾವು ಅದರೊಳಗಡೆ ಒಳಗೊಳ್ಳಬಹುದೇ ಹೊರತು ನಾವು ಅದರಿಂದಾಗಿ ನಾವು ಅದರೊಳಗಡೆ ಅಂತರ್ಗತ ಆಗಿದ್ದೀವಿ ಅಂತಲ್ಲ ಅದರೊಳಗಡೆ ಮಿಳಿತ ಆಗು ಹೋಗಿದ್ದೀವಿ ಅಂತಲ್ಲ ನಾವೆಲ್ಲರೂ ಸೇರಿ ಒಂದು ಭೌಗೋಳಿಕ ರಚನೆಯನ್ನು ಭಾರತ ಅಂತ ಗುರುತಿಸಿ ಅದಕ್ಕೊಂದು ರಾಜಕೀಯ ಸಂರಚನೆಯನ್ನು ಮಾಡಿದ್ದೀವಿ ಅದರಿಂದ ಕರ್ನಾಟಕತ್ವ ಅನ್ನುವಂಥದ್ದು ಅದು ಯಾವಾಗಲೂ ಇರುವಂಥದ್ದು ಮತ್ತು ಇರುತ್ತೆ ಅದು ಅದು ಭಾರತಕ್ಕೆ ಪೈಪೋಟಿಯಾಗಿರುತ್ತೆ ಅಲ್ಲ ಆದರೆ ತನ್ನ ವೈಶಿಷ್ಟ್ಯತೆಯನ್ನು ಅದು ಬಿಟ್ಟುಕೊಟ್ಟು ಭಾರತವಾಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕಂದರೆ ಭಾರತಕ್ಕೆ ಒಂದು ಅಸ್ಮಿತೆ ಅಂತ ಇಲ್ಲ ಈ ಕಳೆದ ಆರೇಳು ದಶಕದ ಅನುಭವದಲ್ಲಿ ನೋಡಬೇಕಂದ್ರೆ ಏಕೀಕರಣದ ಸಂದರ್ಭದ ನಂತರ ಒಂದು ಭೌಗೋಳಿಕವಾಗಿ ಒಂದು ಎಂಟಿಟಿಯಾಗಿ ಒಂದು ಘಟಕವಾಗಿ ರೂಪುಗೊಳಿಸಬೇಕು ಅಂತೇಳಿ ಒಂದು ಒತ್ತಡ ಇತ್ತು ಅದನ್ನು ಹೋರಾಟಗಳ ಮೂಲಕ ಸಾಧಿಸಲಾಯಿತು ಅದಾದ ನಂತರ ಅತೃಪ್ತಿ ಪಡುವಂತಹ ಹಲವು ಅಂಶಗಳು ಇವಾಗಲೂ ಉಳಿದಿರೋದನ್ನ ಕಾಣ್ತಾ ಇದ್ದೀವಿ ನಾವು ಈಗ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಮಾಡುವಂಥದ್ದು ಕರ್ನಾಟಕದಲ್ಲಿ ನಿರ್ಮಾಣವಾಗುವಂತಹ ಉದ್ಯಮಿಕ ಕ್ಷೇತ್ರದಲ್ಲಿ ಸೃಷ್ಟಿಯಾಗುವಂಥ ಉದ್ಯೋಗ ಅವಕಾಶಗಳಿವೆ ಹೆಚ್ಚು ಅವಕಾಶ ನಿತ್ಯ ಜೀವನದಲ್ಲಿ ಕನ್ನಡದ ಬಳಕೆಯನ್ನು ಇನ್ನೊಂದಷ್ಟು ವ್ಯಾಪಕಗೊಳಿಸಬೇಕು ಅನ್ನೋದು ಶಿಕ್ಷಣದಲ್ಲಿ ಕನ್ನಡಕ್ಕೆ ಇನ್ನೊಂದಷ್ಟು ಹೆಚ್ಚು ರೋಲ್ ಇರಬೇಕು ಅನ್ನೋದು ಬೇಡಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಡನಾಟ ಅಥವಾ ಹೊಕ್ಕು ಬಳಕೆಯಲ್ಲಿ ರಾಜ್ಯ ಸರ್ಕಾರಗಳ ಹಕ್ಕುಗಳನ್ನು ಸ್ವಲ್ಪ ಬದಿಗೆ ಸರಿಸುವ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸ್ವಲ್ಪ ದಬ್ಬಾಳಿಕೆ ನಡೆಸುವ ರೀತಿಯಲ್ಲಿ ಭಾಸವಾಗ್ತಾ ಇರೋದು ಇದೊಂದು ಅತೃಪ್ತಿ ಇರೋದು ನಮಗೆ ಕಾಣಿಸ್ತಾ ಇದೆ ಈ ಸಂದರ್ಭವನ್ನು ನೀವು ಹೇಗೆ ಪರಿಭಾವಿಸ್ತೀರಿ ನೀವು ಹೇಗೆ ವಿಶ್ಲೇಷಿಸ್ತೀರಿ ಇಲ್ಲ ನಾವು ಇವತ್ತು ನಿಂತಿರುವ ಪರಿಸ್ಥಿತಿ ನಾವು ಹೊರಟ ಆರಂಭದ ದಿಕ್ಕನ್ನು ಹೋಲಿಸಿದರೆ ನಾವು ಇವತ್ತು ಬಹಳ ನಿರಾಶಾದಾಯಕವಾದ ಪರಿಸ್ಥಿತಿನಲ್ಲಿದ್ದೀವಿ ಕರ್ನಾಟಕತ್ವ ಅನ್ನುವಂಥದ್ದು ಕಡೆಯ ಪಕ್ಷ ತನ್ನ ಆಂತರಿಕ ಆಡಳಿತಕ್ಕೆ ತನ್ನ ಆಂತರಿಕ ತೀರ್ಮಾನಗಳಿಗೆ ತನ್ನ ಬದುಕಿನ ವಿನ್ಯಾಸಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಾಯತ್ತ ಘಟಕವಾಗಿರಬೇಕು ಅನ್ನುವಂಥದ್ದು ಹಲವು ಸಾಯ ಸ್ವಾಯತ್ತ ಘಟಕಗಳ ಸಂಯೋಜನೆಯಲ್ಲಿ ಈ ಭಾರತ ಅನ್ನುವಂಥದ್ದು ಕೆಲಸ ಮಾಡಬೇಕು ಅಂತ ನಮಗಿದ್ದಿದ್ದು ಅದಕ್ಕೆ ಭಾಳ ಯಾವುದು ನಮ್ಮ ಸಂಸ್ಕೃತಿಯ ವಾಹಕವಾಗಿರುವ ನಮ್ಮ ಭಾಷೆ ಅದು ಆರಂಭದಲ್ಲಿ ಭಾರತವನ್ನು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಯಾರು ಆಳ್ವಿಕೆ ಮಾಡೋದಕ್ಕೆ ಶುರು ಮಾಡಿದರು ಅಲ್ಲಿಂದ ಹಿಡಿದು ಈವರೆಗೂ ಆಳ್ವಿಕೆ ಮಾಡ್ತಾ ಇರುವಂತಹ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಸರ್ಕಾರಗಳು ಕೂಡ ಏನಾದರೂ ಮಾಡಿ ಈ ಪ್ರಾದೇಶಿಕ ಭಾವನೆಗಳನ್ನು ಕಡಿತಗೊಳಿಸಬೇಕು ಅನ್ನೋ ಉದ್ದೇಶದಿಂದಲೇ ಹೊರಟಿರುವಂತಹ ಅವುಗಳಿಗಿದ್ದಂತಹ ಮುಖ್ಯ ಉದ್ದೇಶ ಏನು ಯಾವುದಾದ್ರೂ ಒಂದು ರೂಪದಲ್ಲಿ ಇಡೀ ಭಾರತವನ್ನು ಒಂದೇ ಘಟಕವನ್ನಾಗಿ ಮಾಡಬೇಕು ಅದಕ್ಕೋಸ್ಕರವಾಗಿ ಈ ಭಾಷಿಕ ವ್ಯತ್ಯಾಸಗಳು ಸಾಂಸ್ಕೃತಿಕವಾಗಿರುವ ಭಿನ್ನತೆಗಳು ಮತ್ತು ಅವರದೇ ಆಗಿರುವಂತಹ ಆರ್ಥಿಕವಾಗಿರುವಂತಹ ಸಾಮರ್ಥ್ಯಗಳು ಸತ್ವಗಳು ಏನಿದ್ದಾವೆ ಅವನ್ನು ಕೊನೆಗಾಣಿಸ್ತಾ ಹೋಗಬೇಕು ಅಂತ ಮಾಡ್ತಾ ಬಂದರು ಅದರ ಕಾರಣದಿಂದ ನಮಗೆ ಇವತ್ತು ಕಾಣಿಸ್ತಾ ಇರುವಂತಹ ಪರಿಸ್ಥಿತಿ ಏನಂದರೆ ಕನ್ನಡ ಮೂಲೆಗುಂಪಾಗಿದೆ ಹೆಚ್ಚು ಕಡಿಮೆ ನಮ್ಮ ಯಾವ ಅಪಾಯವನ್ನು ಎದುರಿಸ್ತಾ ಇದ್ದೀವಿ ಅಂದರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಅದು ಭಾಳ ಪ್ರಧಾನವಾದ ಭಾಷೆ ಆಗಿಲ್ಲ ಆಡಳಿತದಲ್ಲೂ ಅದು ಪ್ರಧಾನ ಭಾಷೆಯಾಗಿಲ್ಲ ಔದ್ಯಮಿಕ ಕ್ಷೇತ್ರದಲ್ಲೂ ಅದು ಪ್ರಧಾನವಾದ ಭಾಷೆಯಾಗಿ ಬಳಕೆ ಆಗ್ತಾ ಇಲ್ಲ ಸಂಶೋಧನೆಗಳಲ್ಲೂ ಇಲ್ಲ ವಿಜ್ಞಾನದಲ್ಲೂ ಅದು ಇಲ್ಲ ಹೀಗೆ ಹೆಚ್ಚು ಅಂತ ಹೇಳಿದರೆ ಕತೆ ಕಾದಂಬರಿ ಬರೆಯುವ ಭಾಷೆಯಾಗಿ ಮತ್ತು ಬಂಧುಗಳು ಮನೆ ಒಳಗಡೆ ಬಳಸುವ ಭಾಷೆಯಾಗಿ ಅದು ನಿಲ್ತಾ ಬಂದಿದೆ ಆದರೆ ಒಂದು ಕನ್ನಡಕ್ಕಿದ್ದಂತಹ ಸ್ಥಾನಮಾನ ಅದಲ್ಲ ಇರುವಂತಹ ನೂರಾರು ವರ್ಷಗಳ ಚರಿತ್ರೆಯಲ್ಲಿ ಹೋಲಿಸಿದರೆ ಅದು ಆಡಳಿತಾತ್ಮಕವಾಗಿಯೂ ಬಹಳ ಸದೃಢವಾದ ಭಾಷೆ ಸಂಶೋಧನೆ ಉದ್ದಿಮೆ ಇತ್ಯಾದಿಗಳಲ್ಲೂ ಬಹಳ ಪ್ರಮುಖವಾಗಿದ್ದಂತಹ ಸಾಮರ್ಥ್ಯವನ್ನು ಹೊಂದಿದ್ದಂತಹ ಭಾಷೆಯಾಗಿತ್ತು ರಾಜಕೀಯದಲ್ಲೂ ಕೂಡ ಅದರ ತನ್ನ ಪಾತ್ರವನ್ನು ಅದು ಯಾವಾಗಲೂ ಕೂಡ ನಿರ್ವಹಿಸ್ತಾನೆ ಬಂದಿದೆ ಇವತ್ತು ನಮಗೆ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ಪಕ್ಕಕ್ಕೆ ಸರಿಸಿದ್ದಾರೆ ಅಂತ ಅಲ್ಲ ನನಗನ್ನಿಸ್ತಾ ಇರೋದು ಕಳೆದ ಈ ಬಿ ಜೆ ಪಿ ಸರ್ಕಾರ ಬಂದ ಈ ಒಂದು ಈ ಎರಡು ಅವಧಿಗಳಲ್ಲಿ ಹೆಚ್ಚು ಕಡಿಮೆ ಕರ್ನಾಟಕವನ್ನು ಸ್ಥಳೀಯ ಸರ್ಕಾರ ನಾವು ಏನನ್ನು ಮುನ್ಸಿಪಾಲಿಟಿ ಅಂತ ಕರಿಬಹುದು ಆ ರೀತಿಯಾಗಿರುವಂತಹ ಒಂದು ಪರಿಸ್ಥಿತಿಗೆ ನೂಕಿದ್ದಾರೆ ಅವರು ಅವರು ಉದ್ದೇಶ ಪೂರ್ವಕವಾಗಿ ನೂಕಿದ್ದಾರೆ ಜಿ ಎಸ್ ಟಿ ತಂದ ಮೇಲೆ ಮತ್ತು ಇತ್ಯಾದಿಗಳು ಸುಧಾರಣೆಗಳನ್ನೆಲ್ಲ ತಂದ ಮೇಲೆ ಒಂದೊಂದೇ ಅಂಶಗಳನ್ನು ಈಗ ಶಿಕ್ಷಣದಲ್ಲೂ ಕೂಡ ಶಿಕ್ಷಣ ಇಲ್ಲಿಯವರೆಗೂ ಕೂಡ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿತ್ತು ಹಂಗಾಗಿ ನಮ್ಮ ಕನ್ನಡವನ್ನು ನಾವು ಪ್ರಧಾನವಾಗಿ ಅದರೊಳಗಡೆ ಬಿಂಬಿಸೋದಕ್ಕೆ ಸಾಧ್ಯ ಇತ್ತು ಬಳಸೋದಕ್ಕೆ ಸಾಧ್ಯ ಇತ್ತು ಈಗ ಶಿಕ್ಷಣಕ್ಕೂ ಕೂಡ ನೂತನ ಶಿಕ್ಷಣ ನೀತಿಯ ಅಂಗವಾಗಿ ಅವರು ಶಿಕ್ಷಣದ ನೀತಿಗಳನ್ನು ಕೂಡ ಕೇಂದ್ರದಿಂದಲೇ ಜಾರಿಗೊಳಿಸಕ್ಕೆ ಶುರು ಮಾಡಿದ್ದಾರೆ ಅವ್ರದೇ ಭಾಷಾ ನೀತಿ ಇದೆ ದ್ವಿಭಾಷಾ ನೀತಿ ಅಂತ ಹೇಳ್ತಾರೆ ದ್ವಿಭಾಷಾ ನೀತಿಯಲ್ಲಿ ಯಾವುದನ್ನು ಯಾರು ಆರಿಸ್ಕೊಳ್ಬೇಕು ಸಹಜವಾಗಿ ಇಂಗ್ಲೀಷ್ ಅನ್ನುವಂಥದ್ದು ಇವತ್ತು ಪ್ರಪಂಚವ್ಯಾಪಿ ಭಾಷೆ ಅನ್ನೋ ಕಾರಣಕ್ಕೆ ಇಂಗ್ಲೀಷ್ ಬಳಸ್ತಾರೆ ಮತ್ತೆ ಇವ್ರು ಪ್ರಮೋಟ್ ಮಾಡ್ತಾ ಇರೋದ್ರಿಂದ ಹಿಂದಿ ಸಹಜವಾಗಿ ಹಿಂದಿ ಅನ್ನೋ ಒಂದು ಭಾಷೆಯಾಗಿ ಬಳಸ್ತಾರೆ ಮೂರನೇ ಭಾಷೆ ಅಂತ ಒಂದಿದ್ರು ಕೂಡ ಇವ್ರು ಕೊಡ್ತಾ ಇರುವ ಒತ್ತು ಸಂಸ್ಕೃತವನ್ನ ಮೂರನೇ ಭಾಷೆ ಮಾಡಬೇಕು ಕನ್ನಡವನ್ನ ಏನ್ ಮಾಡಬೇಕು ನಿಮಗೆ ಸಾಧ್ಯವಿದ್ದ ಕಡೆ ಬಳಸಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದು ನಿಜವಾಗಲೂ ಕೂಡ ಒಂದು ಅಧಿಕೃತವಾದ ನಿಯಮಾವಳಿ ಥರ ಇರಬೇಕಿತ್ತು ಕನ್ನಡವನ್ನು ಬಳಸಬೇಕಾದ್ದು ಕಲಿಸಬೇಕಾದ್ದು ಅದನ್ನು ಬೆಳೆಸಬೇಕಾದ್ದು ಅದು ಆ ರೀತಿಯಾಗಿ ಇರಬಾರದು ಅನ್ನೋ ಒಂದು ಮುಖ್ಯವಾದ ಉದ್ದೇಶದಿಂದ ಕೇಂದ್ರ ಸರ್ಕಾರ ತನ್ನ ಕಾನೂನುಗಳನ್ನು ನಿತ್ಯ ಮಾಡ್ತಾ ಇರೋದರಿಂದ ಕನ್ನಡಿಗರು ಬಹಳ ಇವತ್ತು ಒಂದು ರೀತಿಯ ಹತಾಶ ಪರಿಸ್ಥಿತಿನಲ್ಲಿದ್ದೀವಿ ಕನ್ನಡ ಅನ್ನೋದು ಬರೀ ನಮ್ಮ ಮಾತುಗಾರಿಕೆಗೆ ಮಾತ್ರ ಸಂಬಂಧಪಟ್ಟಿದ್ದೆ ಅಂತ ಹಾಗಾದರೆ ಒಂದು ಕಡೆ ಈಗ ನೀವು ಏನು ಇದನ್ನು ವಿವರಿಸಿದ್ರಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕನ್ನಡವನ್ನು ಮೂಲೆಗುಂಪು ಮಾಡ್ತಾ ಇರುವಂಥದ್ದು ಕನ್ನಡ ಅಸಹಾಯಕವಾಗ್ತಾ ಇರೋದು ಕನ್ನಡಿಗರು ಅಸಹಾಯಕತೆ ಅನುಭವಿಸ್ತಾ ಇರೋದು ಒಂದು ಕಡೆ ಇನ್ನೊಂದು ಕಡೆ ಈ ರಾಜ್ಯೋತ್ಸವ ಸಂದರ್ಭದಲ್ಲೇ ನಾವು ನೋಡೋವಂಥದ್ದು ನಾಡಿನ ಪ್ರತಿ ಊರುಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಆಚರಣೆ ನಡೆಯುತ್ತೆ ಲಕ್ಷಾಂತರ ಜನ ವಿದ್ಯಾರ್ಥಿ ಯುವಜನರು ಅದರಲ್ಲಿ ಹಿರಿಯರು ಸಹ ಭಾಗವಹಿಸ್ತಾರೆ ರಾಜಕಾರಣಿಗಳು ಭಾಗವಹಿಸ್ತಾರೆ ಕನ್ನಡ ಭಾಷೆಯ ಹಿರಿಮೆಯ ಬಗ್ಗೆ ಕೊಂಡಾಡಲಾಗ್ತದೆ ನಮ್ಮ ಪರಂಪರೆಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡಲಾಗುತ್ತೆ ಸಿನಿಮಾಗಳನ್ನು ಪ್ರದರ್ಶಿಸೋದು ಸಿನಿಮಾ ಹಾಡುಗಳನ್ನು ಏನು ಈ ಥರದ್ದು ಏನೋ ಒಂದು ವೈಭವದ ಆಚರಣೆ ಸಂಭ್ರಮದ ಆಚರಣೆ ಕಾಣುತ್ತೆ ಇನ್ನೊಂದು ಕಡೆ ಇಷ್ಟು ದೊಡ್ಡ ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೀವಿ ಇದು ಪರಸ್ಪರ ಮ್ಯಾಚ್ ಆಗೋದಿಲ್ವಲ್ಲ ಇಲ್ಲ ಈಗ ಏನಾಗಿದೆ ರಾಜಕಾರಣದಲ್ಲಿ ನಾವು ಒಂದು ತಿರುವಿಗೆ ಬಂದು ನಿಂತಿದ್ದೀವಿ ಅಂತ ಕಾಣುತ್ತೆ ಕೆಲವು ಭಾವನಾತ್ಮಕವಾಗಿರುವ ಲಾಂಛನಪ್ರಾಯವಾಗಿರುವ ಆಚರಣೆಗಳ ಮುಖಾಂತರ ನಮ್ಮನ್ನು ಮಾನಸಿಕವಾಗಿ ಸಮಾಧಾನಗೊಳಿಸೋದು ಆದರೆ ಭೌತಿಕವಾಗಿ ಆಡಳಿತಾತ್ಮಕವಾಗಿ ಆರ್ಥಿಕವಾಗಿ ನಮ್ಮ ಸತ್ವವನ್ನು ಪೂರ್ತಿಯಾಗಿ ಹೀರಿ ಅವ್ರು ಯಾರೋ ಕೊಬ್ಬೋದು ಇದು ಒಂದು ಬಹಳ ದೊಡ್ಡ ಪದ್ಧತಿಯಾಗಿ ಇವತ್ತಿರುವಂತಹ ಮಾಧ್ಯಮಗಳ ವ್ಯಾಪ್ತಿ ಮತ್ತು ಇವತ್ತಿರುವಂತಹ ಒಂದು ಏನು ಸೋಷಿಯಲ್ ಮೀಡಿಯಾಗಳ ವ್ಯಾಪ್ತಿ ಇದೆಲ್ಲದರಿಂದಾಗಿ ಕನ್ನಡದ ಆಚರಣೆಯನ್ನು ನಡೀತಾ ಇದೆ ಇದು ಪರಂಪರೆಯ ಹೆಮ್ಮೆಯೇ ಹೊರತು ವರ್ತಮಾನದ ಹೆಮ್ಮೆಯಾಗಿಲ್ಲ ಹಾಗಾದರೆ ನಾವು ಅದನ್ನು ಹೀಗೆ ಅನ್ಕೋಬಹುದು ಅನಿಸುತ್ತೆ ಅರವತ್ತರ ದಶಕದಿಂದ ಈಚೆಗೆ ಅಂದರೆ ಏಕೀಕರಣವಾದ ನಂತರ ಕನ್ನಡದ ಹಿತಾಸಕ್ತಿ ಕನ್ನಡ ಮನರಂಜನಾ ಉದ್ಯಮದ ರಕ್ಷಣೆಗೋಸ್ಕರ ಕನ್ನಡ ಭಾಷೆಯ ರಕ್ಷಣೆಗೋಸ್ಕರ ಕನ್ನಡ ಚಳವಳಿ ಮೈದಾಳಿತು ಅನೇಕ ಬೀದಿ ಹೋರಾಟಗಳಾದವು ಸರ್ಕಾರ ಪೊಲೀಸರ ಜೊತೆ ಸಂಘರ್ಷಗಳಾದವು ಈ ಒಂದು ಹಂತವನ್ನು ದಾಟಿ ಬಂದಿದೆ ಈಗ ಹಾಗಾದರೆ ಕನ್ನಡ ಚಳವಳಿ ತನ್ನನ್ನು ತಾನು ರೀಡಿಫೈನ್ ಮಾಡ್ಕೊಳ್ಳುವಂಥ ಒಂದು ಅಗತ್ಯ ಇದೆ ಅಂತ ನಿಮ್ಮ ಅನಿಸುತ್ತಾ ಸಮಕಾಲೀನ ವಾಸ್ತವ ಸನ್ನಿವೇಶಗಳೇನಿದೆ ಇದರ ಅಗತ್ಯಗಳಿಗೆ ಸ್ಪಂದಿಸುವ ರೀತಿಯಲ್ಲಿ ಅದು ತನ್ನ ತಾನು ಪುನರ್ ವಿಮರ್ಶೆ ಮಾಡ್ಕೋಬೇಕು ಅಂತ ಅನಿಸುತ್ತಾ ಪುನರ್ ವಿಮರ್ಶೆ ಮಾಡ್ಕೊಳ್ಬೇಕಾದ ಅಗತ್ಯ ಇದೆ ಅಂತ ಯಾಕೆ ನನಗನಿಸ್ತಿದೆ ಅಂತ ಹೇಳಿದರೆ ಒಂದು ನಾವು ಈ ಸಾಂಕೇತಿಕ ಆಚರಣೆಗಳಿಂದ ತೃಪ್ತಿ ಪಟ್ಕೊಂಡ್ರೆ ಸಾಕಾಗೋದಿಲ್ಲ ನಾವು ಭುವನೇಶ್ವರಿಯನ್ನು ಮೆರೆಸಬಹುದು ಕನ್ನಡ ಬಾವುಟಗಳನ್ನು ಎಲ್ಲ ಕಡೆ ಕಟ್ತಾ ಇದ್ದಾರೆ ಅಂತ ಅನ್ಬಹುದು ಕನ್ನಡದ ಹಾಡುಗಳನ್ನು ಕಂಡ್ರೆ ಜನ ಹುಚ್ಚೆದ್ದು ಕುಣಿತಾರೆ ಅಂತ ಅನ್ಬಹುದು ಆದರೆ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಭಾವನಾತ್ಮಕ ನೆಲೆಗಟ್ಟಿಗೆ ಸಂಬಂಧಪಟ್ಟವುಗಳೇ ಹೊರತು ಇವು ಭೌತಿಕವಾಗಿ ವಸ್ತುನಿಷ್ಠವಾಗಿ ನಾವು ನೋಡಿದರೆ ಕರ್ನಾಟಕ ಮತ್ತು ಕನ್ನಡಕ್ಕೆ ಆ ರೀತಿಯಾಗಿರುವ ಭವಿಷ್ಯ ನಿರ್ಮಾಣ ವರ್ಷದಿಂದ ವರ್ಷಕ್ಕೆ ನಿರ್ಮಾಣ ಆಗ್ತಾ ಇದೆಯಾ ಕುಗ್ಗುತ್ತಾ ಇದೆಯಾ ಅದರಿಂದ ಇವತ್ತು ಕನ್ನಡದ ಹೋರಾಟಗಾರರು ಕನ್ನಡದ ಅಸ್ಮಿತೆಯ ಬಗ್ಗೆ ಆಲೋಚನೆ ಮಾಡುವಂತಹವರು ಮತ್ತು ನಮ್ಮ ಸಾಂಸ್ಕೃತಿಕ ವೈಶಿಷ್ಟ್ಯವನ್ನು ಆಲೋಚನೆ ಮಾಡುವರು ಮೊದಲು ಚೆನ್ನಾಗಿ ವ್ಯಾಖ್ಯಾನ ಮಾಡಿಕೊಳ್ಬೇಕು ನಮ್ಮ ಸಂಸ್ಕೃತಿ ಯಾವುದು ನಮ್ಮ ಅಸ್ಮಿತೆ ಯಾವುದು ನಮ್ಮ ಭಾಷಾ ನೆಲೆಗಟ್ಟೇನು ದೃಷ್ಟಿಕೋನ ಏನು ನಾವು ಯಾರ್ಯಾರನ್ನು ಒಳಗೊಳ್ಳಬೇಕು ಮತ್ತು ನಮ್ಮ ರಾಜಕೀಯವಾಗಿರುವಂತಹ ಮುನ್ನ ಇದು ಏನು ಮುಂದಿನ ಹೆಜ್ಜೆ ಏನು ಯಾಕಂದರೆ ನಾವು ಭಾರತದಲ್ಲಿ ಅಂತರ್ಗತವಾಗುವ ವಿಧಾನದಲ್ಲಿರುವಂತಹ ರಾಜಕಾರಣವನ್ನು ಮಾಡಿದರೆ ನಾವು ಮೊದಲಿಂದಲೂ ಹೇಳ್ತಾ ಬಂದಿರೋದು ಕರ್ನಾಟಕದ ಬಹುಪಾಲು ರಾಜಕೀಯ ಪಕ್ಷಗಳು ಯಾವಾಗಲೂ ಕೂಡ ಚೇಲ ರಾಜಕೀಯವನ್ನು ಮಾಡಿದಾವೆ ಕೇಂದ್ರ ಸರ್ಕಾರದ ನಿರ್ದೇಶನದ ಆಧಾರದಲ್ಲಿ ಅವ್ರಿಗೆ ಹಿತವಾಗುವ ರೀತಿಯಲ್ಲಿ ವರ್ತಿಸ್ತಾ ಬಂದಿದ್ದಾವೆ ಆದ್ದರಿಂದ ನಮಗೆ ಬಹಳ ಅನ್ಯಾಯ ಆಗಿದೆ ಕಾವೇರಿ ನೀರಿನ ವಿವಾದದಿಂದ ಹಿಡಿದು ಕನ್ನಡ ಭಾಷೆಯ ಬಳಕೆಯಿಂದ ಹಿಡಿದು ಇಲ್ಲಿರುವಂತಹ ಸಂಪನ್ಮೂಲಗಳನ್ನು ಬಳಸೋ ವಿಧಾನದಿಂದ ಹಿಡಿದು ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅನ್ನೋ ವಿಷಯದಿಂದ ಹಿಡಿದು ನಾವು ಯಾಕೆ ಈ ರೀತಿ ನಿಧಾನವಾಗಿ ಹಂಚಿಗೆ ಸಲ್ಲಿಸಲ್ಪಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದರೆ ನಾವು ಕೇಂದ್ರದಲ್ಲಿ ಆಡಳಿತ ಮಾಡುವ ಕೆಲವು ಪಕ್ಷಗಳಿಗೆ ಬಾಲಂಗೋಚಿಯಾಗಿ ಇದು ಪಕ್ಷದ ಹೆಸರಿನ ಪ್ರಶ್ನೆ ಅಲ್ಲ ಪಕ್ಷದ ಹೆಸರು ಒಂದೇ ಆಗಿದ್ದಾಗಲೂ ಕೂಡ ಕರ್ನಾಟಕದ ಹಿತಾಸಕ್ತಿಯ ಪ್ರಶ್ನೆಗೆ ಬಂದಾಗ ಕರ್ನಾಟಕದ ರಾಜಕೀಯ ಘಟಕ ತನ್ನ ಅಸ್ಮಿತೆಯನ್ನು ತನ್ನ ಅಸ್ತಿತ್ವವನ್ನು ತನ್ನ ಹಿತಾಸಕ್ತಿಯನ್ನು ಪ್ರತಿಪಾದನೆ ಮಾಡುವ ರೀತಿಯಲ್ಲಿ ಇದು ಸಂಘರ್ಷಕ್ಕೆ ಬೀಳಬಹುದು ಅದಕ್ಕೆ ಅವಕಾಶ ಇದ್ದೇ ಇದೆ ಕೇಂದ್ರದಲ್ಲಿ ಇವರದೇ ಒಂದು ಕೇಂದ್ರ ಸಮಿತಿ ಇದ್ದಾಗಲೂ ಕೂಡ ರಾಜ್ಯ ಸಮಿತಿ ಏನು ಅದು ಬೇನಾಮಿ ಸಮಿತಿಯಲ್ಲ ಅಥವಾ ನಿಷ್ಕ್ರಿಯವಾಗಿರುವಂತಹ ನಾಮಕಾವಸ್ಥೆ ಸಮಿತಿ ಏನಲ್ಲ ಅದನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ದಿಟ್ಟತನ ಮತ್ತು ಅದಕ್ಕೆ ಬೇಕಾಗಿರುವಂತಹ ತಿಳುವಳಿಕೆ ನಾವು ಕರ್ನಾಟಕದ ರಾಜಕಾರಣಿಗಳಲ್ಲಿ ಪ್ರಾದೇಶಿಕ ಹಿತಾಸಕ್ತಿಯ ಪರವಾಗಿ ಸ್ಪಂದಿಸಬೇಕಾದ್ರೆ ನಾವು ಕಾಣಿಸ್ತಾ ಇಲ್ಲ ಅದಕ್ಕೆ ಬೇಕಾಗಿರುವ ಒತ್ತಾಸೆಯನ್ನು ನಾವು ಕನ್ನಡ ಹೋರಾಟಗಾರರಾಗಿ ಚಳುವಳಿಗಾರರಾಗಿ ನಿರ್ಮಿಸಬೇಕಾಗಿತ್ತು ಆ ರೀತಿಯಾದ ಒತ್ತಡ ನಿರ್ಮಾಣ ಆದಾಗಲೇ ಜನರ ಕಡೆಯಿಂದ ಒತ್ತಾಸೆ ಒತ್ತಡ ನಿರ್ಮಾಣ ಆದಾಗಲೇ ಒಬ್ಬ ರಾಜಕಾರಣಿ ಅವನು ಅರ್ಥ ಮಾಡ್ಕೊಳ್ತಾನೆ ನಾನು ಈ ಹಿತಾಸಕ್ತಿಯನ್ನು ಬಿಟ್ಟು ಮುನ್ನೆಡದೆ ಹೋದರೆ ನನ್ನ ರಾಜಕೀಯ ಭವಿಷ್ಯ ಇಲ್ಲ ಈಗ ಇದು ಇನ್ನೊಂದು ಕೆಲವು ಹೊಸ ಬೆಳವಣಿಗೆಗಳೇನಂತಂದರೆ ಕನ್ನಡ ಚಳವಳಿ ಅದರ ಉತ್ತುಂಗದಲ್ಲಿ ಇದ್ದಾಗ ಹ್ಞೂ ಕನ್ನಡ ಪ್ರಜ್ಞೆ ಕರ್ನಾಟಕತ್ವದ ಕುರಿತಂತೆ ಒಂದು ಹೊಣೆಗಾರಿಕೆ ಜನಸಾಮಾನ್ಯರು ಬಹಳ ಫೀಲ್ ಮಾಡ್ತಿದ್ರು ಅದನ್ನ ಸ್ಪಂದಿಸ್ತಾ ಇದ್ರು ಇತ್ತೀಚಿನ ದಶಕಗಳಲ್ಲಿ ಜಾತಿಯ ಪ್ರಜ್ಞೆ ಕನ್ನಡ ಪ್ರಜ್ಞೆಯನ್ನು ಮೀರಿ ಆವರಿಸ್ಕೋತಾ ಇದೆ ಜನರನ್ನ ಜನ ಜಾತಿಗಳಲ್ಲಿ ವಿಭಜಿತಗೊಳ್ತಾ ಇದ್ದಾರೆ ಇನ್ನೂ ಇತ್ತೀಚಿನ ವಿದ್ಯಮಾನ ಏನಂತಂದ್ರೆ ಕೋಮುವಾದ ಅನ್ನೋದು ಜಾತಿ ಪ್ರಜ್ಞೆಯನ್ನು ಮೀರಿದಂತೆ ಅದು ಆವರಿಸ್ಕೊತಾ ಇದೆ ಸೊ ಕನ್ನಡ ಪ್ರಜ್ಞೆ ಅನ್ನೋದು ಘನೀಕೃತಗೊಳ್ಳೋದಕ್ಕೆ ಅದು ಕ್ರಿಶ್ಚಿಯಲೈಸ್ ಆಗದೆ ಇರೋದಕ್ಕೆ ಜಾತಿ ಪ್ರಜ್ಞೆ ಮತ್ತೆ ಕೋಮುವಾದದ ಒಂದು ಹೇರಿಕೆ ಏನಿದೆ ಇದು ಒಂದು ತೊಡಕಾಗಿ ಪರಿಣ ಪರಿಣಮಿಸ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ ಅಥವಾ ಕನ್ನಡಕ್ಕೆ ಇದು ಕನ್ನಡ ಪ್ರಜ್ಞೆಯನ್ನು ರೂಪಿಸೋದ್ರಲ್ಲಿ ಸವಾಲಾಗಿದೆ ಇದು ಅಂತ ಅನ್ಸುತ್ತಾ ಇದನ್ನು ಮೀರುವ ಬಗೆಯ ಹಾಗೆ ಈಗ ನಾವು ಕನ್ನಡದ ಅಸ್ತಿತ್ವ ಅದರ ಅಸ್ಮಿತೆಯನ್ನು ರೂಪಿಸ್ಬೇಕಾದ್ರೆ ಖಂಡಿತವಾಗಿಯೂ ಜಾತಿವಾದ ಮತ್ತು ಈ ಈ ಕೋಮುವಾದ ಅನ್ನುವಂಥದ್ದು ಎರಡು ದೊಡ್ಡ ಅಡತಡೆಗಳು ಈಗ ಜಾತಿಯನ್ನೇ ಅಂತಿಮ ಅಂತ ತಿಳ್ಕೊಂಡ್ರೆ ಆಗ ಕನ್ನಡ ಅಂತಿಮ ಅಂತ ಬರೋದಿಲ್ಲ ಈ ಮೊದಲು ಬಂದಿದ್ದೇನೆಂದ್ರೆ ಈ ಕನ್ನಡದೊಳಗಡೆ ಎಲ್ಲ ಜಾತಿಗಳು ಇವೆ ಈ ಕನ್ನಡದೊಳಗಡೆ ಎಲ್ಲ ಜಾತಿಗಳಿದಾವೆ ಅದರಿಂದ ನಾನು ಕನ್ನಡಿಗ ಒಕ್ಕಲಿಗ ನಾನು ಕನ್ನಡಿಗ ಲಿಂಗಾಯತ ನಾನು ಕನ್ನಡಿಗ ಕುರುಬ ನಾನು ಕನ್ನಡಿಗ ಗೊಲ್ಲ ಈ ಥರದ ಭಾವನೆ ಇತ್ತು ಕನ್ನಡಿಗ ಅನ್ನುವುದು ಮುಖ್ಯ ಯಾಕಂದರೆ ನಾವು ಕರ್ನಾಟಕತ್ವದ ಒಳಗಡೆ ಸೇರಿರುವಂತಹ ಜಾತಿಗಳು ಈಗ ಕನ್ನಡತ್ವ ಅನ್ನೋದು ಬೇರೆ ನನ್ನ ಜಾತಿ ಮಾತ್ರವೇ ಲೆಕ್ಕ ಅಂತ ಅವರು ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ ತಕ್ಷಣ ಕನ್ನಡವನ್ನು ಬಿಟ್ಟುಕೊಟ್ಟು ನಾವು ಜಾತಿ ಆಗಬೇಕಾಗುತ್ತೆ ಆದರೆ ಕನ್ನಡವನ್ನು ಬಿಟ್ಟುಕೊಟ್ಟರೆ ಈ ಜಾತಿಗಳಿಗೆ ಅಸ್ತಿತ್ವವೇ ಇಲ್ಲ ಯಾಕಂದರೆ ಇವು ಕರ್ನಾಟಕದ ಜಾತಿಗಳು ಇದೇ ಜಾತಿಗಳಿಗೆ ಏನು ಸಮಾನಾಂತರವಾದ ಜಾತಿಗಳು ಬೇರೆ ಕಡೆ ಇರ್ಬೋದೇ ಹೊರತು ಆದರೆ ಅವುಗಳ ಸಂಯೋಜನೆಯೇ ಬೇರೆ ಅವುಗಳ ರೂಪವೇ ಬೇರೆ ನಾವು ಫೀಲ್ ಮಾಡ್ಬೋದು ಅದು ಕೂಡ ಒಂದೇ ರೀತಿ ನಮ್ಮ ಜಾತಿ ತರಾನೇ ಅಂತ ಆದರೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದ ವೈಶಿಷ್ಟ್ಯದೊಂದಿಗೇ ರೂಪುಗೊಂಡಿರುವಂತಹ ಒಂದು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಅದ್ರ ಮುಖಾಂತರವಾಗಿ ಗಟ್ಟಿಗೊಂಡಂತಹ ಸಮ ಜನಸಮೂಹಗಳನ್ನು ನಾವು ಜಾತಿಗಳು ಅಂತ ಕರಿತೀವಿ ಕೋಮುವಾದ ಇದು ಕನ್ನಡದ ಪ್ರಜ್ಞೆ ಆಗೋದರಲ್ಲಿ ಇದು ಒಂದು ತೊಡಕಾಗಿ ಕಾಣ್ತಾ ಇದೆಯಾ ಬಹಳ ದೊಡ್ಡ ತೊಡಕಾಗಿದೆ ಯಾಕಂದ್ರೆ ಕೋಮುವಾದಕ್ಕಿರುವಂತಹ ಎರಡು ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಒಂದು ಪ್ರಾದೇಶಿಕ ಹಿತಾಸಕ್ತಿಯನ್ನು ಹೊಡೆದಾಕ್ಬೇಕು ಎರಡನೆಯದು ಪ್ರಾದೇಶಿಕ ಭಾಷೆಗಳ ಅಸ್ಮಿತೆಯನ್ನ ಅಭಿಮಾನವನ್ನು ಹೊಡೆದಾಕ್ಬೇಕು ಯಾಕಂದ್ರೆ ಅವರಿಗೆ ಒಂದೇ ದೇಶ ಒಂದೇ ಭಾಷೆ ಒಂದೇ ನೀತಿ ಇತ್ಯಾದಿಗಳು ನಿಲುವುಗಳಿದೆ ಯಾವಾಗ ಅವರು ಒಂದೇ ಧರ್ಮ ಅಂತಾರೆ ಈ ಕನ್ನಡ ಭಾಷೆ ಒಳಗಡೆ ಎಲ್ಲ ಧರ್ಮಿಕರು ಇದಾರೆ ಜೈನರು ಕೊಡುಗೆ ಕೊಟ್ಟಿದ್ದಾರೆ ಮುಸ್ಲಿಮರು ಕೊಡುಗೆ ಕೊಟ್ಟಿದ್ದಾರೆ ಬೌದ್ಧರು ಕೊಡುಗೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಕೊಡುಗೆ ಕೊಟ್ಟು ಕರ್ನಾಟಕತ್ವವನ್ನು ಕಟ್ಟಿದ್ದಾರೆ ಕರ್ನಾಟಕತ್ವ ಅನ್ನುವಂಥದ್ದು ಧಾರ್ಮಿಕ ಆಧಾರಗಳಲ್ಲಿ ವಿಂಗಡಣೆ ಆಗಿರುವಂಥದ್ದಲ್ಲ ಕನ್ನಡತ್ವ ಅನ್ನುವಂಥದ್ದು ಒಂದು ಹೊಸ ಸಂಸ್ಕೃತಿಯಾಗಿ ಇಲ್ಲಿರುವ ಎಲ್ಲ ಜಾತಿಗಳು ಮತ್ತು ಧರ್ಮಗಳು ತಮ್ಮ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಆದ್ರಿಂದ ಕನ್ನಡ ಅಂತ ಬಂದಾಗ ಆಗ ಅವನು ತನ್ನ ಜಾತಿ ಅಥವಾ ತನ್ನ ಧರ್ಮವನ್ನು ಮೊದಲಿಗೆ ವ್ಯತ್ಯ ಮಾಡೋದಿಲ್ಲ ತನ್ನ ಬಿಗ್ ಐಡೆಂಟಿಟಿ ಅಂತ ಕರೀತಾನೆ ಕನ್ನಡನ ಅದು ಪ್ರಾದೇಶಿಕವಾದದ್ದಾದ್ದರಿಂದ ಒಳಗಡೆ ಅಲ್ಲಿ ನೆಲೆಸಿರುವ ಅಲ್ಲಿ ವ್ಯವಹರಿಸುವ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಕೂಡ ಕನ್ನಡಿಗರು ಅಂತಲೇ ಆಗುತ್ತೆ ಇದು ಮಹಾ ಮಹಾರಾಷ್ಟ್ರ ಇದರಲ್ಲಿ ನೋಡಿದ್ದೀವಿ ನಾವು ಇದನ್ನು ಕೇರಳದಲ್ಲಿ ನೋಡಿದ್ದೀವಿ ಇದನ್ನು ತಮಿಳುನಾಡಲ್ಲಿ ನೋಡಿದ್ದೀವಿ ಅಲ್ಲಿ ಕರ್ನಾಟಕ ಅನ್ನುವಂಥದ್ದು ನಮ್ಮನ್ನು ಬೆಸೆದಿರುವಂತಹ ಕುಂದಿ ಆದ್ದರಿಂದ ಯಾವ್ಯಾವಾಗ ಅವರು ಅಖಿಲ ಭಾರತೀಯ ಅಸ್ಮಿತೆಯನ್ನು ನಮ್ಮ ಮೇಲೆ ಹೇರೋದಕ್ಕೆ ಪ್ರಯತ್ನ ಪಡ್ತಾರೆ ಹಿಂದೂ ಅನ್ನುವಂತಹ ಒಂದು ಐಡೆಂಟಿಟಿಯನ್ನು ತರೋದಕ್ಕೆ ಟ್ರೈ ಮಾಡ್ತಾರೆ ಆಗ ಅಡ್ಡ ಆಗ್ತಾ ಇರುವಂಥದ್ದು ಈ ಕನ್ನಡ ಅನ್ನುವಂಥದ್ದು ಕನ್ನಡ ಜಾತಿ ಧರ್ಮಗಳನ್ನು ಮೀರಿರೋ ಒಂದು ಏನು ಬಿಗ್ ಐಡೆಂಟಿಟಿ ಅದಕ್ಕೋಸ್ಕರವಾಗಿ ಅದನ್ನು ಮರೆಸಬೇಕು ಅದನ್ನು ಮರೆಸಬೇಕು ಭಾಷಾ ಅಸ್ಮಿತೆಯನ್ನು ಪಕ್ಕ ಕೆಡಿಸಿದೇನೆ ಅವರು ಧಾರ್ಮಿಕ ಅಸ್ಮಿತೆಯನ್ನು ಏಕಾಂಗಿಯಾಗಿ ಚಾಲತ ಆಗೋದಿಲ್ಲ ಹಾಗಾಗಿ ಅವ್ರೇನು ಮಾಡ್ತಾರೆ ಬೇರೆ ಬೇರೆ ಧರ್ಮದವರು ಕನ್ನಡಕ್ಕೆ ಕೊಟ್ಟಿರುವಂತಹ ಕೊಡುಗೆಯನ್ನು ಮರೆಮಾಚದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಟಿಪ್ ಉದಾಹರಣೆಗೆ ಜೈನರು ಜೈನರು ಇವತ್ತು ಅವರ ಅನುಕೂಲ ಸಿಂಧು ರಾಜಕಾರಣದಲ್ಲಿ ಕೋಮುವಾದಿಗಳ ಜೊತೆಗೆ ಇರಬಹುದೇನು ಆದರೆ ಆ ಕಾಲದಲ್ಲಿ ಬ್ರಾಹ್ಮಣವಾದದ ವಿರುದ್ಧ ಪುರೋಹಿತಶಾಹಿಯ ವಿರುದ್ಧ ಬಂಡೆದ್ದಿದ್ದಂತಹ ದೃಷ್ಟಿಕೋನ ಹೊಂದಿದ್ದಂಥವರೇ ಕನ್ನಡ ಸಾಹಿತ್ಯವನ್ನು ಆರಂಭಿಸಿದವರು ಅವರು ಜೈನ ಕವಿಗಳಾಗಿ ಓಕೆ ಲಿಂಗಾಯತ ಕವಿಗಳು ಕೂಡ ಇವತ್ತು ಲಿಂಗಾಯತ ಸಮುದಾಯ ಅನ್ನುವಂಥದ್ದು ರಾಜಕೀಯ ಇಲ್ಲದೆ ಅದು ಬ್ಯಾ ಬೇರೆ ಬೇರೆ ಕೋಮುವಾದಿಗಳ ಜೊತೆಗೆ ಕೈ ಜೋಡಿಸಿರ್ಬೋದು ಅಥವಾ ಜಾತಿಯಾದಿ ಯುನೈಟಿ ಯುನಿಟಿ ಆಗೋದು ಭಾಳ ಯೋಚನೆ ಮಾಡ್ತಾ ಇರ್ಬೋದು ಆದರೆ ಒಂದು ಕಾಲದಲ್ಲಿ ಸಂಸ್ಕೃತವಾದ ವಿರುದ್ಧ ಪುರೋಹಿತಶಾಹಿಯ ವಿರುದ್ಧ ಈ ರೀತಿಯಾಗಿರುವ ಮೌಢ್ಯದ ವಿರುದ್ಧವಾಗಿ ಒಂದು ಹೊಸ ಅಸ್ಮಿತೆಯ ಅಂಶವನ್ನು ಕನ್ನಡತ್ವಕ್ಕೆ ಒದಗಿಸಿಕೊಟ್ಟಂತಹ ಒಂದು ಸಮುದಾಯ ಅದು ಇದೇನಾಗುತ್ತೆ ಇವುಗಳನ್ನು ನಾವು ಮತ್ತೆ ನಾವು ಪುನರ್ ಸಂಘಟಿಸಬೇಕಾಗಿ ಬರುತ್ತೆ ಯಾಕೆ ಅಂತ ಹೇಳಿದರೆ ನಾವು ಕೋಮುವಾದಿಗಳಾದರೆ ಕನ್ನಡ ಕಳೆದು ಬೇರೆ 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 ಜಾತಿಗಳವ್ರು ಕೊಟ್ಟಿರೋ ಕೊಡುಗೆಯನ್ನು ನಾವು ವಿಸ್ಮರಿಸಿದಂತಾಗುತ್ತೆ ಅವರಿಗೆ ನಾವು ಅನ್ಯಾಯ ಮಾಡಿದಂಗೆ ಆಗುತ್ತೆ ಯಾಕಂದರೆ ಚರಿತ್ರೆಯಲ್ಲಿ ನಾವು ಎಲ್ಲೆಲ್ಲಿಂದ ಪಡೆದಿದ್ದೀವಿ ಅನ್ನೋದು ಅವರವ್ರ ಹಕ್ಕುದಾರಿಕೆಯಾಗಿ ಇದ್ರ ಮೇಲೆ ಉಳಿದಿರುತ್ತೆ ಕರ್ನಾಟಕ ಅನ್ನುವಂಥದ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಹೇಳಿದ್ದು ಸುಮ್ಮನೆ ಕಾವ್ಯಾರ್ಥಕ್ಕೆ ಅಥವಾ ಕಾವ್ಯ ಲಕ್ಷಣಕ್ಕೆ ಅಂತ ಅಲ್ಲ ಅದು ಕರ್ನಾಟಕತ್ವದ ಆಶಯಗಳ ಪುನರ್ ನಿರ್ಮಾಣ ಆಗಬೇಕಾಗಿದೆ ಎನ್ನುದಾದರೆ ಈ ಆಧುನಿಕ ಕರ್ನಾಟಕದ ನಿರ್ಮಾಣದಲ್ಲಿ ಕನ್ನಡ ಸಾಹಿತ್ಯದಕ್ಕೊಂದು ಪ್ರಧಾನವಾದ ಪಾತ್ರ ಇದೆ ಪ್ರಗತಿಶೀಲ ನವೋದಯ ನವ್ಯ ದಲಿತ ಬಂಡಾಯ ಈ ಬೇರೆ ಬೇರೆ ಹಂತಗಳಲ್ಲಿ ಇದು ಕನ್ನಡ ಸಾಹಿತ್ಯ ತನ್ನನ್ನ ತಾನು ರೀಡಿಫೈನ್ ಮಾಡಿಕೊಂಡು ಹೊಸ ದಿಕ್ಕಿನ ಕಡೆಗೆ ಚಲಿಸಿದ್ದೆ ಅಲ್ಲದನ್ನು ಕನ್ನಡ ಜನರ ಪ್ರಜ್ಞೆಯನ್ನು ವಿಸ್ತರಿಸುವಂಥದ್ದು ಅವರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿಕೊಂಡು ಈಗ ಬಿಕ್ಕಟ್ಟಿನ ಸ್ವರೂಪವನ್ನು ನೀವು ಇಷ್ಟು ವಿಶೇಷವಾಗಿ ಎಲ್ಲ ಹೇಳ್ತಾ ಇದ್ರಿ ನೀವು ಕರ್ನಾಟಕದ ಜನತೆಗೆ ಅವರ ರಾಜಕೀಯ ಪ್ರಜ್ಞೆಯನ್ನು ಸಾಮಾಜಿಕ ಅರಿವನ್ನ ವಿಸ್ತರಿಸುವುದರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಒಂದು ಪಾತ್ರ ಇದೆ ಅಂತ ಹೇಳಿ ನಿಮಗೆ ಅನಿಸುತ್ತಾ ಏನು ರೋಲ್ ಇದೆ ಅಂತ ಅನಿಸುತ್ತೆ ಈಗ ಇದು ಖಂಡಿತವಾಗೂ ಇದೆ ಎರಡು ರೂಪದಲ್ಲಿ ಇದೆ ಒಂದು ತನ್ನ ಸಾಂಸ್ಕೃತಿಕ ನಿಲುವುಗಳನ್ನು ಸ್ಪಷ್ಟಗೊಳಿಸಿಕೊಳ್ಳೋದ್ರ ಬಗ್ಗೆ ಕೂಡ ಕನ್ನಡ ಸಾಹಿತ್ಯ ತನ್ನ ಆರಂಭ ಕಾಲದಿಂದಲೂ ತನ್ನ ಕಾವ್ಯ ಕೃತಿಗಳ ಮೂಲಕ ನಮಗೊಂದು ಹಾದಿಯನ್ನು ನಿರ್ಮಿಸಿಕೊಟ್ಟಿದೆ ಕನ್ನಡ ಜನ ಯಾವುದರ ಬಗ್ಗೆ ಯಾವ ರೀತಿ ಸ್ಪಂದನ ತೋರಿಸ್ತಾ ಇದ್ರು ಅನ್ನೋದನ್ನ ಈ ಸಾಹಿತ್ಯ ಕೃತಿಗಳು ಇವತ್ತಿಗೂ ಕೂಡ ನಮಗೆ ಕನ್ನಡ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ಕೆಲವು ಸಾಹಿತಿಗಳು ಮತ್ತು ವಿದ್ವಾಂಸರು ಇದನ್ನು ಕನ್ನಡದ ವಿವೇಕ ಅಂತ ಕರೀತಾರೆ ಇದು ಕನ್ನಡದ ವಿವೇಕದ್ದೇ ಒಂದು ವಿಶೇಷತೆ ಇದೆ ಮನುಷ್ಯ ಜಾತಿ ತಾನೊಂದೇ ಅಂತ ಹೇಳಿದಾಗಿನಿಂದ ಹಿಡಿದು ಅಂದರೆ ನಮಗೆ ಸಿಕ್ಕಿರುವ ಮೊದಲ ಅಧಿಕೃತ ಲಿಖಿತ ಮಹಾಕಾವ್ಯ ಅಂತ ನಾವು ಕರೆಯುವ ಆ ಕವಿತೆಯಿಂದ ಹಿಡಿದು ವಿಕ್ರಮಾರ್ಜುನ ವಿಜಯದಿಂದ ಮತ್ತು ಆದಿ ಏನು ನಮ್ಮ ಆದಿ ಪುರಾಣದಿಂದ ಹಿಡಿದು ಪಂಪ ಹೇಳಿರುವ ಮಾತುಗಳಲ್ಲಿ ಒಂದು ಕನ್ನಡದ ವಿವೇಕದ ಹೆಗ್ಗಳಿಕೆಯನ್ನು ಆತ ಹೇಳಿದೆ ಅಂತ ನನ್ನ ಕಾವ್ಯ ಮಾರ್ಗದಲ್ಲಿ ಅಲ್ಲಿಂದ ಹಿಡಿದು ಕುವೆಂಪುವರೆಗೆ ಆನಂತರ ಇವತ್ತು ನಾವು ದಲಿತ ಬಂಡಾಯ ಸಾಹಿತಿಗಳಲ್ಲಾಗಿರುವಂತಹ ಬೇರೆ ಬೇರೆ ಎಲ್ಲ ಬೆಳವಣಿಗೆಗಳು ದೇವನೂರು ಮಹಾದೇವನವರೆಗೆ ಹೇಳ್ತಾ ಇರುವಂತಹ ಬಹಳ ಮುಖ್ಯವಾಗಿರುವ ಒಂದೇ ಆಶಯ ಏನಂದರೆ ಮನುಷ್ಯ ಕುಲ ಒಂದು ನಾವು ಜೊತೆಗೂಡಿ ಬಾಳಿದವರು ಜೊತೆಗೂಡಿ ಬೆಳೆದವರು ದುಡಿದವರು ಆದ್ದರಿಂದ ನಮ್ಮ ಭಾವನೆಗಳಲ್ಲಿ ಒಂದು ಏಕರೂಪತೆ ಇದೆ ನಮ್ಮ ಹಿತಾಸಕ್ತಿಗಳಲ್ಲೂ ಏಕರೂಪತೆ ಇದೆ ಅದು ಬರೀ ಧರ್ಮದಿಂದ ವಿಂಗಡಿತ ಆಗಿಲ್ಲ ಜಾತಿಯಿಂದ ವಿಂಗಡಿತ ಆಗಿಲ್ಲ ಬಣ್ಣದಿಂದ ವಿಂಗಡಿತ ಆಗಿಲ್ಲ ಲಿಂಗದಿಂದ ವಿಂಗಡಿತ ಆಗಿಲ್ಲ ನಾವು ಇದನ್ನು ಗಮನಿಸಬೇಕು ಅಂತ ಹೇಳಿದರೆ ಸಾಹಿತ್ಯ ಕೃತಿಗಳಿಗೆ ನಾವು ಮರಳಿ ಅಲ್ಲಿಂದ ಕಲಿಯಬೇಕಾದಿದೆ ಅದೇ ರೀತಿ ಅದನ್ನು ಕಲಿತಿದ್ದನ್ನು ಮತ್ತು ಹೊಸ ಸಾಹಿತ್ಯ ಇವತ್ತು ಹೊಸ ಎಚ್ಚರದಿಂದ ಮತ್ತು ಹೊಸ ಏನು ಒಂದು ಬಹಳ ಕೆಚ್ಚಿನಿಂದ ಮತ್ತೊಂದು ಸಲ ನಾವು ಮಂಡಿಸಬೇಕಾದ್ದಿದೆ ಯಾಕಂದರೆ ನಾವು ಕನ್ನಡದ ಪರಂಪರೆಯನ್ನು ಹೇಳಬೇಕಾಗಿರುವಂಥವು ಕನ್ನಡದ ಪರಂಪರೆ ಏನಾಗಿತ್ತು ಸಾವಿರ ವರ್ಷಗಳಿಂದ ಎರಡು ಸಾವಿರ ವರ್ಷಗಳಿಂದ ಏನಾಗಿತ್ತು ಅದನ್ನು ಬಿಟ್ಟು ನಾವು ನಡೆದರೆ ಕನ್ನಡದ ಅಸ್ಮಿತೆಯ ಬಗ್ಗೆ ನಾವು ಮಾತನಾಡಿದ ಸುಳ್ಳು ಆಗುತ್ತೆ ಹಾಗಾದರೆ